ಎರಡನೇದು ಇಲ್ಲಿನ ಸರ್ಕಾರದ ವ್ಯವಸ್ಥೆ ಇವರು ನಡೆಸುತ್ತಿದ್ದಾರೆ ಮಾಡುತ್ತಿದ್ದಾರೆ ಇದಾಗುವಂತ ಪ್ರಯತ್ನಗಳು ನಡೆಯತಾ ಇದೆ ಆದರೆ ಹರ್ಷನ ಅಂತ ಕೊಲೆ ಸುನೀಲ್ ಮಡಿವಾಳ ಇತರ ಬುದ್ಧ ಬರ್ದಿರುವಂತ ಹತ್ಯೆಗಳು ನಡೆಯುತ್ತಿದೆಯಲ್ಲ ಹೀಗಾಗಿ ಇದರಲ್ಲೂ ಸರ್ಕಾರ ಕಲಿಯುವಂತ ಪಾಠಗಳು ಹೆಚ್ಚಿದೆ ಇದರಂತ ಹೇಳಿ ಇವರು ನಮ್ಮ ಸರ್ಕಾರ ತಬ್ಬಿಬ್ಬಾಗಿದೆ ಬಿದ್ದೋಗಿದೆ ಅಂತಲ್ಲ ಇದರಲ್ಲಿ ನೋಡಿ ಇಂತ ಮತಾಂದ್ರಗಳು ಇರಬೇಕಾದ್ರೆ ಇಂತ ಏನು ಇಂತ ಕೊಲೆಗಡುಕರು ಹಿಂದೆಯಿಂದ ಕೊಲೆ ಮಾಡುವಂತ ಇಂತವರು ಇದ್ದಾಗ ಯಾವ ಸರ್ಕಾರ ಇದ್ದಾಗ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ನೇರವಾದ ಒತ್ತೆ ಇಷ್ಟೇನೆ ನೆನ್ನೆ ಕೊಲೆ ನೆನ್ನೆ ಹತ್ಯೆ ಆದಂತ ನನ್ನ ತಮ್ಮ ಅವನನ್ನು ಹಿಡಿದು ನಾಳೆ ಇಬ್ಬರನ್ನ ಯಾರೋ ಸದೆ ಬಿಡಿದು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಇದರ ಹಿಂದೆ ಇರುವಂತ ಚುಕ್ಕಾಣಿ ಅದರ ಬೇರೆ ಇರುವಂತ ಬೇರು ಬುಡ ಸಮೇತ ಇದನ್ನ ಅಲ್ಲಾಡಿಸಿದ್ರೆ ಮಾತ್ರ ಇದಕ್ಕೊಂದು ಪರಿಹಾರ ಸಹಜವಾಗಿ ನಾನು ಎಲ್ರಿಗೂ ಒಂದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಿಂದೂಗಳ ವಿರೋಧಿ ಸರ್ಕಾರ ಹಿಂದೂಗಳ ರಕ್ಷಣೆ ಇಲ್ಲ ಅಂತಿದ್ರೆ ನಿಮ್ಮದೇ ಸರ್ಕಾರ ಬಿಜೆಪಿದ ಸರ್ಕಾರ ಇದೆ ಈಗಲೂ ಸಾಯ್ತಾ ಇದ್ದಾರೆ ಏನು ಹೇಳ್ತೀರಿ ಇದಕ್ಕೆ ಕಾರಣ ಕಾಂಗ್ರೆಸ್ ವಿರೋಧಿ ಸರ್ಕಾರ ಇದ್ದಾಗ ಬಂದಂತ ಬೆಳವಣಿಗೆಗಳು ಇತ್ತಲ್ಲ ಎಸ್ಡಿಪಿನ ಬಿಡಿಸಿ ಅವರಿಂದ ಅವರಿಗೆ ಒಂದು ಧೈರ್ಯ ಕೊಟ್ಟು ತುಂಬಿ ನಿಲ್ಲಿಸಿದ್ರಲ್ಲ ಅದರ ಉತ್ಸಾಹ ಎದ್ದಾಡ್ತಾ ಇದೆ ಇದು ಎರಡನೇದು ಇಲ್ಲಿನ ಸರ್ಕಾರದ ವ್ಯವಸ್ಥೆ ಇವರು ನಡೆಸ್ತಿದ್ದಾರೆ ಮಾಡ್ತಿದ್ದಾರೆ ಇದಾಗುವಂತ ಪ್ರಯತ್ನಗಳು ನಡೀತಾ ಇದೆ ಆದರೆ ಹರ್ಷನ ಅಂತ ಕೊಲೆ ಸುನೀಲ್ ಮಡಿವಾಳ ಇತರ ಬುದ್ಧ ಬರ್ದಿರುವಂತ ಹತ್ಯೆಗಳು ನಡೀತಿದೆಯಲ್ಲ ಹೀಗಾಗಿ ಇದರಲ್ಲೂ ಸರ್ಕಾರ ಕಲಿಯುವಂತ ಪಾಠಗಳು ಹೆಚ್ಚಿದೆ ಇದರಂತ ಹೇಳಿ ಇವರು ನಮ್ಮ ಸರ್ಕಾರ ತಬ್ಬಿಬ್ಬಾಗಿದೆ ಬಿದ್ದೋಗಿದೆ ಅಂತಲ್ಲ ಅಥವಾ ನಮ್ಮ ಕಾರ್ಯಕರ್ತರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಆಕ್ರೋಶದಿಂದ ಬಿಟ್ಟು ಹೋಗುವಂತ ಪ್ರಕ್ರಿಯೆ ಮಾಡಿರುವಂತದ್ದಲ್ಲ ಇದು ನಾವು ವೈಯಕ್ತಿಕವಾಗಿ ಕೊಡುವಂತ ನಮ್ಮ ಪ್ರತಿಕ್ರಿಯೆ ಇದು ಇದು ಕಾರ್ಯಕರ್ತರು ಅಥವಾ ಹಿಂದೂ ಸಮಾಜ ಇಡೀ ವಿಶ್ವಕ್ಕೆ ಕೊಡ್ತಾ ಇರುವಂತ ಒಂದು ಸೂಚನೆ ಇದು ಎಲ್ರು ಎಷ್ಟರ ಮಟ್ಟಿಗೆ ಸೂಚನೆ ಎಷ್ಟರ ಮಟ್ಟಿಗೆ ಸಹನಶೀಲತೆ ಅನ್ನೋದು ಇರುತ್ತೆ ಸಹನಶೀಲತೆ ಎಷ್ಟರ ಮಟ್ಟಿಗೆ ಮುರಿತಾ ಇದೆ ಅನ್ನೋದಕ್ಕೆ ಒಂದು ಗಮನ ಇದು ಗಮನಾರ್ಹವಾದ ಸೂಚನೆ ಇದು ಇದನ್ನ ಸರ್ಕಾರ ಮನ್ನಣೆ ಮಾಡುತ್ತೆ ಈಗ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಇದು ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ ತಾವು ಸರ್ಕಾರಕ್ಕೆ ನೇರವಾದ ಒತ್ತೆ ಇಷ್ಟೇನೆ ನೆನ್ನೆ ಕೊಲೆ ನೆನ್ನೆ ಹತ್ಯೆ ಆದಂತ ನನ್ನ ತಮ್ಮ ಅವನನ್ನು ಹಿಡಿದು ನಾಳೆ ಇಬ್ಬರನ್ನ ಯಾರೋ ಸದೆ ಬಿಡಿದು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಇದ್ರ ಹಿಂದೆ ಇರುವಂತ ಚುಕ್ಕಾಣಿ ಅದ್ರ ಬೇರೆ ಇರುವಂತ ಬೇರು ಬುಡ ಸಮೇತ ಇದನ್ನ ಅಲ್ಲಾಡಿಸಿದ್ರೆ ಮಾತ್ರ ಇದಕ್ಕೊಂದು ಪರಿಹಾರ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ರಾಷ್ಟ್ರಕ್ಕೆ ಇದನ್ನ ತಗೋಬೇಕು ಅವಾಗ ಅದ್ರ ಕೆಲಸ ಆಗತ್ತೆ ಹೇಳ್ತಾ ಇದ್ರೆ ಸ್ಪಷ್ಟವಾಗಿ ಸರ್ಕಾರ ತನ್ನ ಕೆಲಸಗಳನ್ನ ಮಾಡುತ್ತೆ ಜೊತೆಗೆ ನಮ್ಗೆ ಬಹಳ ಆಕ್ರೋಶ ಇದೆ ವಿಶ್ವಕ್ಕೆ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ ಬಟ್ ಒಳಗೊಳಗ ಆ ಒಂದು ಆಕ್ರೋಶ ಇವತ್ತು ವ್ಯಕ್ತವಾಗಿದ್ದು ನಮ್ಮದೇ ಸರ್ಕಾರ ಇದ್ರೂ ಸಹ ನಮ್ಮ ಕಾರ್ಯಕರ್ತರ ರಕ್ಷಣೆ ಇಲ್ವಲ್ಲ ಹಿಂದೂ ಕಾರ್ಯಕರ್ತರ ರಕ್ಷಣೆ ಇಲ್ವಲ್ಲ ಅನ್ನೋ ಒಂದು ಅಳಲನ್ನು ಬಹುತೇಕರು ವ್ಯಕ್ತಪಡಿಸಿದ್ರು ಮತ್ತಷ್ಟು ಜನ ಮಾತಾಡ್ತೀನಿ ಮಾತಾಡೋದಿದ್ರೆ ಬ್ರದರ್ ತಮ್ಮ ಹೆಸರು ಅಣ್ಣ ಕಿರಣ್ ಅಂತೇಳಿ ಕಿರಣ್ ಏನು ಹೇಳ್ತೀರಿ ಇವತ್ತಿನ ಪ್ರತಿಭಟನೆ ನಿನ್ನೆ ಘಟನೆ ನಿನ್ನೆ ನಡೆದಿರುವಂಥ ಘಟನೆ ಎಲ್ರಿಗೂ ಕೂಡ ನೋವು ಉಂಟಾಗಿದೆ ನಾವು ಏನು ಇವಾಗ ಅಂತಂದ್ರೆ ಈಗ ಅವ್ರಿಗೆ ಪ್ರವೀಣ್ ಅವ್ರಿಗೆ ಪ್ರವೀಣ್ ಕುಟುಂಬದವ್ರಿಗೆ ನಾವೆಲ್ಲ ಕೂಡ ಇದ್ದೀವಿ ಅಂತ ಹೇಳೋದು ಒಂದು ಮತ್ತು ಮತ್ತೊಮ್ಮೆ ಯಾವ ಹಿಂದೂ ಕೂಡ ಇಂಥ ಒಂದು ಸಂದರ್ಭ ಈ ರೀತಿ ಬರಬಾರ್ದು ಅನ್ನೋದು ನಮ್ಮ ಎಲ್ಲರ ಬಯಕೆ ನಾವೆಲ್ಲರೂ ಕೂಡ ಈ ವಿಚಾರ ಅಂದರೆ ಕಳೆದ ಬಾರಿ ಸರ್ಕಾರ ಬೇರೆ ಸರ್ಕಾರ ಇದಾಗಲೂ ಒಂದು ಮಾತು ಹೇಳ್ತಿದ್ರಿ ಬಿಜೆಪಿ ಬಂದರೆ ನಮಗೆಲ್ಲ ರಕ್ಷಣೆ ಇರುತ್ತೆ ಅಂತೆಲ್ಲ ಮಾತಾಡ್ತಿದ್ರಿ ಸೊ ಈಗ ಬಿಜೆಪಿ ಸರ್ಕಾರ ಇದಾಗಲೂ ಇಂಥ ಘಟನೆಗಳು ಮತ್ತು ಈ ಬಗ್ಗೆ ತಮ್ಮ ರಿಯಾಕ್ಷನ್ ಏನು ಸರ್ಕಾರ ಇದರಲ್ಲಿ ನೋಡಿ ಇಂಥ ಮತಾಂಧ್ರಗಳು ಇರಬೇಕಾದ್ರೆ ಇಂಥ ಏನು ಇಂಥ ಕೊಲೆಗಡುಕರು ಹಿಂದೆಯಿಂದ ಕೊಲೆ ಮಾಡುವಂಥ ಇಂಥವ್ರು ಇದ್ದಾಗ ಯಾವ ಸರ್ಕಾರ ಇದ್ದಾಗ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇನ್ಮೇಲೆ ಏನು ಒತ್ತಾಯ ಮಾಡ್ತಿರ್ತಾವಾಗಾದ್ರೆ ಇನ್ಮೇಲೆ ನಮ್ಮ ಸರ್ಕಾರ ಏನಿದೆ ಈಗ ಇರುವಂಥ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದಷ್ಟು ಇದಕ್ಕೆಲ್ಲ ಒಂದು ಕೊನೆ ತರುತ್ತೆ ಎಲ್ಲ ಇಂಥ ದಂಡಕೋರರಿಗೆ ಎಡೆಮುರಿ ಕಟ್ಟುತ್ತೆ ಅಂತ ಹೇಳ್ತಾ ನಾವೆಲ್ಲ ಭಾವಿಸ್ತಾ ಇದೊಂದು ತುಂಬಾ ಸಾಫ್ಟ್ ಆಗಿ ಇನ್ನು ಆ ಮಟ್ಟಿಗಿನ ಆಕ್ರೋಶಗಳೆಲ್ಲ ಯಾಕಂದ್ರೆ ಇನ್ನು ನಮ್ಮ ಸರ್ಕಾರ ಏನೋ ಮಾಡುತ್ತೆ ಅನ್ನೋ ಭರವಸೆಯನ್ನು ಇವರು ವ್ಯಕ್ತಪಡಿಸಿದ್ದಾರೆ ಬಟ್ ಒಂದಂತೂ ಸತ್ಯ ಇಡೀ ರಾಜ್ಯಾದ್ಯಂತ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದ್ಮೇಲೆ ಅವರಲ್ಲೇ ಒಂದು ಒಂದು ಸಿಂಗಲ್ ಲೈನ್ ಅಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಪರ ಸರ್ಕಾರ ಹಿಂದೂಗಳ ವಿರೋಧಿ ಸರ್ಕಾರ ಅನ್ನೋ ಒಂದು ಸ್ಲೋಗನ್ ಇತ್ತು ಅದನ್ನೆಲ್ಲ ಹೇಳಿ ಅಧಿಕಾರಕ್ಕೆ ಬಂದರು ಅಧಿಕಾರದಲ್ಲಿದ್ದಾಗ ಈ ಥರ ಘಟನೆಗಳಾಗ್ತಾ ಇದೆ ಏನು ಎತ್ತು ಅನ್ನೋ ಪ್ರಶ್ನೆ ಅವ್ರನ್ನ ಕಾಡ್ತಾ ಇದೆ ಹಾಗಾಗಿ ಒಂದಷ್ಟು ಜನ ರಾಜೀನಾಮೆ ಕೊಟ್ಟರು ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಕ್ರವರ್ತಿ ಸೂಲಿಬಲಿ ಅವರು ಅದನ್ನೇ ಹೇಳಿದ್ರು ನೀವು ಫಟಾಫಟ್ ಶ್ರೀನಿವಾಸ್ ಅವರೇ ನೀವು ತೇಪೆ ಸಾರಿಸೋ ಕೆಲಸ ಮಾಡೋಕೆ ಹೋಗ್ಬಿಡಿ ನಮ್ಗೆ ಈ ಥರ ಭಾವನೆಗಳಾಗಿದೆ ಅಂತ ನೇರವಾಗಿ ಹೇಳಿದ್ರು ಇನ್ನೂ ಇನ್ನಷ್ಟು ಜನ ಮಾತಾಡ್ತೀನಿ ಅವ್ರೇನು ಹೇಳ್ತಾರೆ ಕೇಳ್ತೀನಿ